एसपी आनंद कुमार ने यह बात फिर से स्पष्ट कर दी है कि हैदर नदाफ का खून जाति दुश्मनी के चलते हुआ है और इसका चल रहे असेंबली चुनाव से कोई लेना देना नहीं है। इस हादसे को लेकर भड़काऊ बयान देने वालों पर सख्त कार्रवाई की भी दी चेतावनी। नोड़ी याद रीतिया घटने ಒಬ್ಬರೊಬ್ಬರು ಅವರವರ ಮನಸ್ಸಿಗೆ ಏನೇನು ಅನಿಸುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಇದೆ, ಅವ್ರು ಮಾಡ್ತಾ ಇರ್ತಾರೆ. ಆದರೆ ತನಿಖೆ ಅಂತ ಒಂದಿದೆ, ನಾವು ತನಿಖೆ ಮಾಡ್ತಾ ಇದ್ದೇವೆ. ನಮಗೆ ಮೇಲ್ನೋಟಕ್ಕೆ ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಅದು ಯಾವುದೇ ರಾಜಕೀಯ ಪ್ರೇರಿತವಾದಂತಹ ಘಟನೆ ಅಲ್ಲ ಅನ್ನುವಂಥದ್ದು ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ಕಂಡುಬಂದಿದೆ. ಅದನ್ನು ನಾನು ಮಾಧ್ಯಮದ ಮುಂದೆ ತಿಳಿಸಿದ್ದೀನಿ. ಆದರೆ ಸಂಪೂರ್ಣವಾದ ತನಿಖೆ ಮುಗಿದ ನಂತರ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಹೇಗಾಗಿದೆ ಅನ್ನೋದನ್ನು ಖಂಡಿತವಾಗಿಯೂ ತಿಳಿಸ್ತೀವಿ. ಅಲ್ಲ, ಈಗ ಈ ರೀತಿಯ ಚುನಾವಣಾ ವೇಳೆಯಲ್ಲಿ ನಾವು ಅದನ್ನು ಸರಿ ತಪ್ಪುಗಳ ತರ್ಕ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಮತದಾನ ಪ್ರಕ್ರಿಯೆಯನ್ನು ಯಾವುದೇ ಶಾಂತಿ ಸುವ್ಯವಸ್ಥೆಗೆ ಅಡೆತಡೆ ಆಗದೇ ಇದ್ದಂತೆ ಮತ್ತು ಯಾವುದೇ ಅಕ್ರಮಗಳು ನಡೆದಂತೆ ಮತ್ತು ಎಲ್ಲ ಸಾರ್ವಜನಿಕರು ಯಾವುದೇ ಭಯದ ವಾತಾವರಣ ಇಲ್ಲದಂತೆ ನಾವು ಚುನಾವಣೆಯನ್ನು ನಡೆಸುವಂಥದ್ದು ನಮ್ಮ ಆದ್ಯತೆ ಆಗಿರ್ತದೆ. ಆ ಬಗ್ಗೆ ನಾವೀಗಾಗಲೇ ಸಂಪೂರ್ಣವಾದ ಎಲ್ಲ ರೀತಿಯ ಪ್ರಯತ್ನ ಎಲ್ಲ ರೀತಿಯ ಪ್ರಿಪರೇಷನನ್ನು ಮಾಡಿಕೊಂಡಿದ್ದೇವೆ, ಸಫಿಷಿಯೆಂಟಾಗಿ ಫೋರ್ಸನ್ನು ಹಾಕ್ಕೊಂಡಿದ್ದೇವೆ. ಯಾರೂ ಕೂಡ ಸಾರ್ವಜನಿಕರಿಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೂ ಕೂಡ ಅವರ ಮೇಲೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಈಗ ನಮ್ಮ ಆದ್ಯತೆ ಏನಿದೆ ಅಂತ ಹೇಳಿದ್ರೆ, ಪ್ರಥಮವಾಗಿ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸುವಂಥ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿಕೊಂಡಿದ್ದೇವೆ. ಹಲವಾರು ಜನರು ಆ ರೀತಿಯ ಸ್ಟೇಟ್ಮೆಂಟನ್ನು ಅವರ ಮನಸ್ಸಿಗೆ ಏನು ತಿಳುವಳಿಕೆ ಇದೆ ಅದನ್ನು ತಿಳಿಸ್ತಾ ಇರ್ತಾರೆ. ಆದರೆ ತನಿಖೆ ಮುಗಿದ ನಂತರವಷ್ಟೇ ನಾವು ಸ್ಪೆಸಿಫಿಕ್ಕಾಗಿ ಇದೇ ಕಾರಣಕ್ಕೋಸ್ಕರ ಆಗಿದೆ ಅನ್ನೋದನ್ನು ಹೇಳ್ಬೋದಾಗಿದೆ. ನಗರದಲ್ಲಿ ಯಾವುದೇ ಭಯದ ವಾತಾವರಣ ಸದ್ಯಕ್ಕೆ ಇಲ್ಲ, ಅದರ ಬಗ್ಗೆ ಜನ ಭಯಪಡುವಂಥ ಅವಕಾಶಗಳಿಲ್ಲ. ಸಾಕಷ್ಟು ನಾವು ಈಗಾಗಲೇ ಫೋರ್ಸನ್ನು ಮೊಬಿಲೈಸ್ ಮಾಡಿದ್ದೇವೆ. ಸಫಿಷಿಯೆಂಟಾಗಿ ನಾವು ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ಸು ಕೂಡ ಇದೆ ಮತ್ತು ನಮ್ಮ ಸ್ಟೇಟ್ ಪೊಲೀಸಿಂದನೂ ಕೂಡ ಸಾಕಷ್ಟು ನಮ್ಮ ಜಿಲ್ಲೆಯ ಪೊಲೀಸರೊಟ್ಟಿಗೆ ಹೊರಗಿನಿಂದ ನಾವು ಕರೆದುಕೊಂಡು ಬಂದಿರುವಂತಹ ಪೊಲೀಸ್ನವರು ಕೂಡ ಇದ್ದಾರೆ ಮತ್ತು ನಮ್ಮ ಕೆ ಎಸ್ ಆರ್ ಪಿ ಪ್ಲಟೂನ್ಸು ಕೂಡ ಇದ್ದಾವೆ. ನಾವು ಸರ್ವಸನ್ನದ್ಧರಾಗಿದ್ದೇವೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ನಾವು ಸನ್ನದ್ಧರಾಗಿದ್ದೇವೆ. ಯಾರೂ ಕೂಡ ಆ ರೀತಿ ಡಿಸ್ಟರ್ಬೆನ್ಸನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ವಿಜಯಪುರ ಜಿಲ್ಲಾ ಪೊಲೀಸ್ ಸಮರ್ಥವಾಗಿದೆ, ನಾವು ಮಾಡ್ತೇವೆ. ನೋಡಿ, ನಮ್ಮ ಜಿಲ್ಲೆ ಒಳಗೆ ಒಟ್ಟಾರೆ 1239 ಜನ ರೌಡಿ ಶೀಟರ್ಸ್ ಇದ್ದಾರೆ. ಆ ಎಲ್ಲ ರೌಡಿ ಶೀಟರ್ಸ್ ಮೇಲೆ ನಾವು ಈಗಾಗಲೇ ಸೆಕ್ಯೂರಿಟಿ ಕೇಸಸ್ಸನ್ನು ಹಾಕಿದ್ದೇವೆ. ಅವರೆಲ್ಲರೂ ಕೂಡ ಬಾಂಡ್ ಕೊಟ್ಟು ನಾವು ಗುಡ್ ಬಿಹೇವಿಯರನ್ನು ಮೇಂಟೈನ್ ಮಾಡ್ತೀವಿ ಅಂತೇಳಿ ಅವರು ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಮುಂದೆ ಬೌಂಡ್ ಓವರ್ ಕೂಡ ಮಾಡಿದ್ದೀವಿ. ಅದಲ್ಲದೆ ಒಟ್ಟಾರೆ 1679 ಜನರ ಮೇಲೆ ನಾವು ಈಗಾಗಲೇ ಸೆಕ್ಯೂರಿಟಿ ಕೇಸಸ್ಸನ್ನು ಹಾಕಿದ್ದೇವೆ. ಎಲ್ಲ ಪ್ರಕ್ರಿಯೆ ಜಾರಿಯಲ್ಲಿದೆ. ಇದು ಆ ಪ್ರಕರಣದ ಬಗ್ಗೆ ಹಿನ್ನೆಲೆಯನ್ನು ನೋಡಿದಾಗಿ ಅದು ಈ ಹಿಂದೆ ನಡೆದಿದ್ದಂತಹ
ಏನು ನಮ್ಮ ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ ವಿಚಾರವಾಗಿ ಅವರು ಅಪೋಸಿಟ್ ಕ್ಯಾಂಡಿಡೇಟ್ಸ್ ಆಗಿದ್ರು ಮತ್ತು ಮೃತ ವ್ಯಕ್ತಿಯ ವೈಫ್ ಹೆಂಡತಿ ಏನಿದ್ರು ಅವರು ಈಗ ಇಂಡಿಪೆಂಡೆಂಟ್ ಕಾರ್ಪೊರೇಟರ್ ಆಗಿದ್ರು ಮತ್ತು ಈ ಕೊಲೆಯನ್ನು ನಡೆಸಿದಂತಹ ವ್ಯಕ್ತಿ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದ್ರು ಅವರ ಸೋಲಿಗೆ ಇವರೇ ಕಾರಣ ಅನ್ನುವಂಥದ್ದು ಈಗ ಪ್ರಥಮವಾಗಿ ಪ್ರಿಲಿಮಿನರಿ ಆಗಿ ನಮಗೆ ತಿಳುವಳಿಕೆ ಬಂದಿದೆ ಆದಾಗ್ಯೂ ಸಹ ನಾವು ಸಂಪೂರ್ಣ ತನಿಖೆಯನ್ನು ನಡೆಸ್ತೇವೆ ಆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ನಾವು ಖಂಡಿತವಾಗಿಯೂ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಹೌದು ಹೌದು ನೋಡಿದ್ದೀವಿ ನಾವು ಆಡಿಯೋ ವೈರಲ್ ಆಗಿರುವಂಥದ್ದು ನೋಡಿದ್ದೇವೆ ಆ ದಿಕ್ಕಿನಲ್ಲೂ ಕೂಡ ನಮ್ಮ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿ ಅದು ತನಿಖೆ ವಿಚಾರ ಆದ್ದರಿಂದ ನಾವು ಪ್ರೆಸ್ ಮುಂದೆ ಈಗ ಹೇಳೋದಕ್ಕೆ ನಾನು ಬಯಸೋದಿಲ್ಲ ಆದರೆ ಇನ್ವೆಸ್ಟಿಗೇಷನ್ ಆನ್ ಟ್ರ್ಯಾಕ್ ಇದೆ ಸದ್ಯದಲ್ಲೇ ಎಲ್ಲ ಆರೋಪಿತರುಗಳನ್ನು ಅರೆಸ್ಟ್